ದೇವೇಗೌಡರಿಗೆ ಸಿದ್ದರಾಮಯ್ಯನವ್ರಿಗೆ ಕೇಳ್ಕೊಂಡೆ ನಾನು ಹಳೆಯದೆಲ್ಲ ಮರೆತುಬಿಟ್ಟು ಒಟ್ಟಾಗಿ ಮಾಡೋಣ ಅಂತ. ನಾನು ದೇವೇಗೌಡರು ಬೆಂಗಳೂರು ಉತ್ತರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯನ್ಸಿ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ, ಮಂಡ್ಯ, ಮೈಸೂರು, ಇಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜಂಟಿಯಾಗಿ ಪ್ರಚಾರ ಮಾಡಿದ್ದೀವಿ. ಒಂದೇ ವೇದಿಕೆಯಲ್ಲಿ, ಒಂದೇ ಹೆಲಿಕಾಪ್ಟರ್ನಲ್ಲಿ, ಒಂದೇ ಇದರಲ್ಲಿ ಹೋಗಿದ್ದೀವಿ, ಒಟ್ಟಿಗೆ ಹೋಗಿ ಕ್ಯಾಂಪೇನ್ ಮಾಡಿದ್ದೀವಿ. ಅವ್ರೇನು ಹೇಳಿದ್ದಾರೆ, ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ಸೋಲ್ಬೇಕಾದ್ರೆ, ನನ್ನ ಮೊಮ್ಮಗ ಅಂತೇನು ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಾದ್ರೆ ಸಿದ್ದರಾಮಯ್ಯನವ್ರು ಕಾರಣ. ಹಾಗಿದ್ದರೆ ಚಾಮರಾಜನಗರದಲ್ಲಿ, ಮೈಸೂರಿನಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ಚಿತ್ರದುರ್ಗದಲ್ಲಿ, ಕೋಲಾರದಲ್ಲಿ, ಬೆಂಗಳೂರು ಉತ್ತರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಸೋಲಕ್ಕೆ ಯಾರು ಕಾರಣ? ನಮ್ಮ ಅಭ್ಯರ್ಥಿಗಳು ಸೋತರು ಯಾರು ಕಾರಣ? ಮೈಸೂರಿನಲ್ಲಿ ಜಿ ಟಿ ದೇವೇಗೌಡ ಹೇಳಿದ್ದಾನೆ ಜೆ ಡಿ ಎಸ್ ಓಟು ಕಾಂಗ್ರೆಸ್ಗೆ ಹಾಕಲಿಲ್ಲ ಅಂತ, ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಕಲಿಲ್ಲ ಅಂತ. ಏನು ಹೇಳಿದ್ದಾರೆ ದೇವೇಗೌಡರು ಅಂದರೆ, ಯಾರ ಮೇಲೆ ಕ್ರಮ ತಗೊಂಡ್ರು? ಇವ್ರು ಯಾರ ಮೇಲೆ ಕ್ರಮ ತಗೊಂಡಿದ್ದರು? ನಾವು ಕ್ರಮನಾರು ತಗೊಂಡಿದ್ದೀವಿ, ಕೆಲವು ತುಮಕೂರಿನಲ್ಲಿ ಕ್ರಮ ತಗೊಂಡಿದ್ದೀವಿ, ಮಂಡ್ಯದಲ್ಲಿ ಕ್ರಮ ತಗೊಂಡಿದ್ದೀವಿ, ಮತ್ತು ಬೇರೆ ಕೋಲಾರದಲ್ಲಿ ಕ್ರಮ ತಗೊಂಡಿದ್ದೀವಿ, ಬೇರೆ ಕಡೆ ತಗೊಂಡಿದ್ದೀವಿ. ಇವ್ರು ಎಲ್ಲೂ ತಗೊಳ್ಳಲಿಲ್ಲ. ಜಿ ಟಿ ದೇವೇಗೌಡ ನೇರವಾಗಿ ಹೇಳ್ದ, ಜೆ ಡಿ ಎಸ್ನವರೆಲ್ಲ ಕಾಂಗ್ರೆಸ್ಗೆ ಹಾಕ್ಬಿಟ್ರು ಅಂತ ನೇರವಾಗಿ ಅವರ ಮಂತ್ರಿ ಅವ್ರು ಹೇಳಿದ್ರು. ಸಾರಿ, ಅಲ್ಲ, ಬಿ ಜೆ ಪಿಗೆ ಹಾಕ್ಬಿಟ್ರು, ಬಿ ಜೆ ಪಿಗೆ ಹಾಕಿದ್ರು ಅಂತ. ಈಗ ಹಾಸನಕ್ಕೆ ಹೋಗಿದ್ದೆ, ಹಾಸನದಲ್ಲಿ ಅವ್ರ ಮೊಮ್ಮಗ ಗೆದ್ದಿದ್ದಾರೆ. ಅಲ್ಲಿ ಹೆಂಗೆ ಗೆದ್ದರು ಹಾಗಾದರೆ? ನಮ್ಮ ಪಾರ್ಟಿ ಕೆಲಸ ಮಾಡಲಿಲ್ವ ಅಲ್ಲಿ? ನಮ್ಮ ವರ್ಕರ್ಸ್ ಕೆಲಸ ಮಾಡಲಿಲ್ವ ಅಲ್ಲಿ? ನಮ್ಮ ಲೀಡರ್ಗಳೆಲ್ಲ ಕೆಲಸ ಮಾಡಲಿಲ್ವ ಅಲ್ಲಿ? ಅಲ್ಲಿಲ್ಲ, ಮಂಡ್ಯದಲ್ಲಿ, ತುಮಕೂರಿನಲ್ಲಿ. ಅಲ್ಲಿ ಸಿದ್ದರಾಮಯ್ಯ ಸೋಲಿಸಿದ್ರು ಅಂತ ಅವ್ರ ಸ್ನೇಹಿತರುಗಳೇ ಹೇಳ್ಕೊತಾವ್ರೆ ಅಂತ ಹೇಳೋದು. ನಾನು ಹಿಂದೆ ಮುಂದೆ ರಾಜಕೀಯ ಮಾಡಿ ಗೊತ್ತಿಲ್ಲ, ನೇರವಾಗಿ ರಾಜಕೀಯ ಮಾಡೋರು. ವಿರೋಧ ಮಾಡಬೇಕು ಅಂತಂದರೆ ನೇರವಾಗಿ ಮಾಡ್ತಿದ್ದೆ, ಗುಟ್ಟಾಗಿ ಯಾವುದೂ ಮಾಡಲ್ಲ ನಾನು. ಅಲ್ಲಿ ನನಗೆ ಜನ ಹೇಳ್ತಾ ಇರೋದು ಸೋತದ್ದು ಯಾಕಪ್ಪ ಅಂತಂದರೆ, ಅವ್ರ ಕುಟುಂಬದವರೆಲ್ಲ ಚುನಾವಣೆ ನಿಂತ್ಕೊಂಡ್ರು, ಅದರಿಂದ ಜನ ಬೇಸತ್ತು, ಅವ್ರ ಮೇಲೆ ತಿರುಗಿ ಬಿದ್ದರು, ಅವ್ರ ವಿರುದ್ಧವಾಗಿ ಓಟ್ ಹಾಕಿದ್ರು ಅಂತ ಜನ ಹೇಳೋದು. ತಾತ, ಮೊಮ್ಮಕ್ಕಳು ಎಲ್ಲ ನಿಂತ್ಕೊಂಡ್ರಲ್ಲ ಎಲೆಕ್ಷನ್ಗೆ, ಅದರಿಂದ ಜನರು ಬೇಸತ್ತು ವಿರೋಧ ಮಾಡಿದ್ದಾರೆ. ಸತ್ಯ ಇದು, ನನ್ನ ಮೇಲೆ ಗೂಬೆ ಕುಳಿಸ್ಕೊಟ್ಟವ್ರು. ನನ್ನ ಮೇಲೆ ಮೊದಲಿಂದ ಈಗೇನೆ ಸಿದ್ದರಾಮಯ್ಯ ಲಿಂಗಾಯತರ ವಿರೋಧಿ ಅನ್ನೋದು, ಒಕ್ಕಲಿಗರ ವಿರೋಧಿ ಅನ್ನೋದು. ನಾನು ಯಾವ ಜಾತಿನೂ ವಿರೋಧ ಅಲ್ಲ, ನಾನು ಮನುಷ್ಯತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ನಮ್ಮ ಎಲ್ಲ ನನ್ನ 5 ವರ್ಷದ ಕಾರ್ಯಕ್ರಮಗಳು ನೋಡಿದ್ರೆ, ಎಲ್ಲ ಜಾತಿ ಬಡವರು, ಎಲ್ಲ ಧರ್ಮದ ಬಡವರಿಗೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಎಲ್ಲ ಜಾತಿ, ಎಲ್ಲ ಧರ್ಮದವರಿಗೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಕೃಷಿ ಭಾಗ್ಯ ಇರ್ಬೋದು, ಸಾಲ ಮನ್ನಾ ಮಾಡೋದು ಇರ್ಬೋದು. ಸಿದ್ದರಾಮಯ್ಯನವರು ಏನು ಮಾಡಿದ್ರು, ಏನು ಮಾಡಿದ್ದಾರೆ? ಶಾದಿ ಭಾಗ್ಯ ಅದ್ಯಾವುದೋ ಭಾಗ್ಯಗಳಂತೆ. ಅನ್ನಭಾಗ್ಯ ಇವತ್ತು ಬಡವರಿಗೆ ಹೊಟ್ಟೆ ತುಂಬ 2 ಹೊತ್ತು ಊಟ ಮಾಡ್ತಾರಲ್ಲ, ಇದು ಬಡವ್ರ ಕಾರ್ಯಕ್ರಮ. ಎಲ್ಲ ಜಾತಿಯವರು, ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಬಡವರು
ಎಲ್ಲ ಧರ್ಮದಲ್ಲಿ ಇರ್ತಕ್ಕಂಥ ಬಡವರು. ಸೊ ಅದರಿಂದ ಜನ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಸರ್ಟಿಫಿಕೇಟ್ ಕೊಡೋರು ಅವರು, ಇವರಲ್ಲ ದೇವೇಗೌಡರಲ್ಲ ಸರ್ಟಿಫಿಕೇಟ್ ಕೊಡೋದು.